ಸರ್ಕಾರವು ಶಾಲಾ ಮಕ್ಕಳಿಗೆ ಸಿಹಿ ಸುದ್ದಿ ನೀಡಲು ಮುಂದಾಗಿದ್ದು 2020-21 ಸಾಲಿನ ಆಯವ್ಯಯದಲ್ಲಿ ಮಕ್ಕಳ ಕೇಂದ್ರಿತ ಯೋಜನೆ ಜಾರಿಗೆ ತರಲು ಸಿದ್ಧತೆ ನಡೆಸಿದೆ. ರಾಜ್ಯ ಸರ್ಕಾರವು ಶಾಲಾ ಮಕ್ಕಳ ಕೇಂದ್ರೀಕೃತ ಯೋಜನೆಗಳಿಗಾಗಿ ಬಜೆಟ್ನಲ್ಲಿ ಹಣ ಮೀಸಲಿಡಲು ಚಿಂತನೆ ನಡೆಸಿದೆ ಎನ್ನಲಾಗಿದ್ದು, ಶಾಲಾ ಮಕ್ಕಳ ಸಮವಸ್ತ್ರ, ಬಸ್ ಪಾಸ್, ಶಾಲೆಗಳ ರಸ್ತೆ, ಕಟ್ಟಡ, ಬಸ್ ನಿಲ್ದಾಣ ಮೊದಲಾದ ಯೋಜನೆಗಳಿಗೆ ಆದ್ಯತೆಯನ್ನ ನೀಡಲಿದೆ. ಇನ್ನು ನೆರೆಹಾನಿ ಮತ್ತು ಬರಪೀಡಿತ ಪ್ರದೇಶದ ಮಕ್ಕಳಿಗೆ ವಿಶೇಷ ಗಮನ ಹರಿಸುವುದು, ಆರೋಗ್ಯ ವಿಮೆ, ಎಲ್ಲಾ ಇಲಾಖೆಗಳ ಅನುದಾನ ಬಳಕೆ, ಮಕ್ಕಳ ಹಕ್ಕು, ಹೀಗೆ ಮಕ್ಕಳಿಗಾಗಿಯೇ ಪ್ರತ್ಯೇಕ ಬಜೆಟ್ ಜಾರಿಗೆ ಕ್ರಮವನ್ನು ಕೈಗೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿದೆ.